ಡೈರೆಕ್ಟ್ ಕೇಳ್ತೀನಿ, ಹಾಗಾದ್ರೆ ಲವ್ ಫೇಲ್ಯೂರ್ ಆಗಿಲ್ಲ ನಿಮ್ಗಾಗಿದ್ರೆ ಅಂತ. ಲವ್ ಫೇಲ್ಯೂರ್ ಆಗಿಲ್ಲ ಆ್ಯಕ್ಚುಲಿ ನಿಮ್ಗಾಗಿದೆ ಲವ್ ಫೇಲ್ಯೂರ್, ನನಗೆ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಲವ್ ಅನ್ನೋದು ಆಗಿರುತ್ತೆ, ಐ ನೋ ದಟ್ ಲವ್ ಆಗಿರುತ್ತೆ, ಫೇಲ್ಯೂರ್ ಆಗೇ ಇರುತ್ತೆ. ಬಟ್ ನಾನು ಆಸ್ಕಿಂಗ್ ಯು ಅಲ್ಲ, ನನಗೆ ಲವ್ ಫೇಲ್ಯೂರ್ ಆಗಿದೆ ಆ್ಯಕ್ಚುಲಿ. ನಾನು 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಒಮ್ಮೆ ಲವ್ ಫೇಲ್ಯೂರ್, ಯಾಕಂದರೆ ಆವಾಗ ನಾನು ಮನೆಗೆ ಬಂದು ಹತ್ತಿದ್ದೀನಿ, ಅಯ್ಯೋ ಹಿಂಗೆಲ್ಲ ಆಯ್ತಲ್ವ ಅಂತ. ಬಟ್ ಅದು ಆಮೇಲೆ ಯಾವತ್ತೂ ಆಗಿಲ್ಲ. ಓಕೆ ಫೈನ್. ಓಕೆ ಚಾರ್ಲಿ ಬರೋದಾದರೆ, ಸೊ ಚಾರ್ಲಿನ ಈಗಾಗಲೇ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಯಾಕೆಂದರೆ ಎಲ್ಲೆಲ್ಲಿ ಭಾರತದ ನಾನಾ ಕಡೆ ಅಂದರೆ ಪ್ರೀಮಿಯರ್ ಶೋ ಆಗಿದೆ ಅಲ್ಲೆಲ್ಲ ಕೂಡ ನೋಡ್ಕೊಬಂದ್ರು ಕಣ್ಣೀರು ಆಗ್ತಿದ್ದಾರೆ, ಎಮೋಷನ್ಸನ್ನು ಇದು ಮಾಡ್ತಿದ್ದಾರೆ, ಪ್ಲೇ ಮಾಡ್ತಾರೆ. ಮತ್ತು ಖುಷಿ ವಿಚಾರ ಅಂತಂದರೆ, ಸೊ ಇಲ್ಲರಿಗೂ ಕೂಡ ಮೆನಕಂದಿರು ಈ ಥರ ಸಿನಿಮಾಗಳು ಮಾಡೋಕ್ಕೆ ಬಿಟ್ಟಿದ್ದರು, ಈ ಸಿನಿಮಾ ನೋಡಿ ಒಡ ಮೂವಿ ಅಂತ ರಿವ್ಯೂ ಕೊಟ್ಟಿದ್ದಾರೆ, ಅದು ಖುಷಿ ಕೊಡುವಂಥ ವಿಚಾರ. ಅಂದರೆ ಅವ್ರು ಆ್ಯಕ್ಚುಲಿ ಸಿನಿಮಾ ನೋಡಿದ ಮೇಲೆ ಶಿ ಟೋಲ್ಡ್ ಮೀ ದ್ಯಾಟ್ ಶಿ ನಾರ್ಮಲಿ ಡಸಂಟ್ ಕಂಪ್ಲೀಟ್ ಡಾಗ್ ಫಿಲ್ಮ್, ಯಾಕಂದರೆ ಒಮ್ಮೆ ಶುರು ಮಾಡಿದ ಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅಳು ಬರುತ್ತೆ, ಆ್ಯಂಡ್ ಅದನ್ನು ಅವಳು ಸಿನಿಮಾನ ಕಂಪ್ಲೀಟ್ ಮಾಡಲ್ಲ ಅವ್ರು, ನಾರ್ಮಲಾಗಿ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಅಂತ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗೆ ಅಳು ಬಂದ್ರೂ ಶಿ ವಾಂಟೆಡ್ ಟು ಕಂಪ್ಲೀಟ್ ಇಟ್ ಬಿಕಾಸ್ ಶಿ ವಾಸ್ ಕ್ಯೂರಿಯಸ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಐ ಥಿಂಕ್ ದಟ್ ವಾಸ್ ವೆರಿ ಬ್ಯೂಟಿಫುಲ್, ಯುನೋ, ಇಫ್ ದಟ್ ಹಸ್ ಹ್ಯಾಪನ್ ಟು ಹರ್ ದೆನ್ ದಟ್ ಈಸ್ ದ ಬೆಸ್ಟ್ ಥಿಂಗ್. ಎನಿವೇ ಸರ್, ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ. ಹಿಂಗೆ ಬರ್ಡೇಗೆ ಒಳ್ಳೆ ಗಿಫ್ಟನ್ನ ಕೊಟ್ಟಿದ್ದಾರೆ ಕೂಡ, ಈ ಸಿನಿಮಾ ಕೂಡ 100 ಕೋಟಿ ಕ್ಲಬ್ ಸೇರ್ಕೊಂಡು ನನಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ರಕ್ಷಿತ್ ಶೆಟ್ಟಿ ಅವರ ಮನದಾಳದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಯತೀಶ್, ರಾಜನೂಸ್, ಬೆಂಗಳೂರು.